ಬರುವ ಬಂದಿದ್ಯಾಕೆ? ಕನ್ನಡ ಸಿನಿಮಾಗಳಿಗೆ ಪರಭಾಷಾ ನಟಿಯರನ್ನ ಕರೆತರುವುದು ಫ್ಯಾಷನ್ ಎಂಬಂತಾಗಿದೆ. ಕನ್ನಡದಲ್ಲಿಯೇ ಪ್ರತಿಭಾನ್ವಿತ ನಟಿಯರಿರುವಾಗ ಪರಭಾಷಾ ನಟಿಯರೇಕೆ ಅಂತ ಹಲವರು ಸಿಟ್ಟಾಗುತ್ತಲೇ ಇರ್ತಾರೆ. ಆದರೆ ಖನನ ಚಿತ್ರಕ್ಕೆ ಪರಭಾಷಾ ನಟಿಯನ್ನೇ ನಾಯಕಿಯಾಗಿ ಆಯ್ಕೆ ಮಾಡಿಕೊಂಡಿರುವುದರ ಹಿಂದೆ ಬಲವಾದ ಕಾರಣವಿದೆಯಂತೆ. ಚಿತ್ರದಲ್ಲಿ ಆರ್ಯವರ್ಧನ್ ನಾಯಕನಾಗಿ ನಟಿಸಿದ್ದಾರೆ. ಅವರ ಪಾತ್ರಕ್ಕೆ ಹಲವಾರು ಶೇಡ್ಗಳಿದ್ದಾವೆ. ಮನುಷ್ಯ ಆಸೆಯ ಹಿಂದೆ ಬಿದ್ದು ಸ್ವಾರ್ಥಿಯಾದರೆ ಆಗುವಂತಹ ಪರಿಣಾಮಗಳನ್ನ ಕೂಡ ಈ ಮೂಲಕ ಹೇಳಲಾಗಿದೆ. ನಾಯಕಿಯ ಪಾತ್ರವೂ ಕೂಡ ಅಷ್ಟೇ ಮುಖ್ಯವಾದದ್ದು. ಆದ್ರೆ ಈ ಪಾತ್ರಕ್ಕೆ ಕನ್ನಡದ ಹುಡುಗಿಯರ ಮುಖ ಚಹರೆ ಸೂಟ್ ಆಗುವಂತಿಲ್ಲ. ಆಂಗ್ಲೋ ಇಂಡಿಯನ್ ಶೇಡಿನ ಈ ಪಾತ್ರಕ್ಕೆ ತಕ್ಕ ಹುಡುಗಿಗಾಗಿ ಚಿತ್ರತಂಡ ಸಾಕಷ್ಟು ಹುಡುಕಾಟ ನಡೆಸಿತ್ತು. ಅಸ್ಸಾಂನಲ್ಲಿ ನಟಿಯಾಗಿ ಪ್ರಸಿದ್ಧಿ ಪಡೆದುಕೊಂಡಿರುವ ಕರಿಷ್ಮಾ ಬರುಹಾ ಈ ಪಾತ್ರಕ್ಕೆ ಆಯ್ಕೆಯಾಗಿದ್ದವರು. ಈ ಪಾತ್ರ ಕೂಡ ಒಟ್ಟಾರೆ ಖನನದ ಕತೆಗೆ ಹೊಸ ಔಘ ತಿರುವು ಕೊಡುವಂತಿದೆಯಂತೆ. ಬಳಕಿಕೊಂಡಿದ್ದ ಕರಿಷ್ಮಾ ಈ ಪಾತ್ರವನ್ನ ಲೀಲಾಚಾಲವಾಗಿ ನಿರ್ವಹಿಸಿದ್ದಾರಂತೆ. ಈ ಚಿತ್ರ ಇದೇ ಮೇ ತಿಂಗಳಲ್ಲಿ ಏಕಕಾಲದಲ್ಲಿಯೇ ಕನ್ನಡ ಸೇರಿದಂತೆ ಮೂರು ಭಾಷೆಗಳಲ್ಲಿ ಬಿಡುಗಡೆಯಾಗಲಿದೆ.